ನಿಮಗ್ ಗೊತ್ತಿದ್ದಂಗ ಬಾಯಾಗ ಏನೈತೆ ಹೇಳಿ ಕೇಳಕೋಬೇಡ್ರಿ. ಪಾನ್ ಐತಿ ನಮ್ ಚಟನೆ, ಪಾನ ಪಾನ್ ತಿನ್ನೋಡ್ ಬಿಡಾಕಾಗಲ್ಲ. ಹಂಗ ಕಸಿ ತಿಟ್ಟೆ ಹೊಟ್ಟೆ ಸಿಕ್ ಸಿಕ್ಕಂಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಹಳಿ ಹೋಗಿದಾಗ್ಲಿ ಉಳುರಾಗ್ಲಿ ಮಾಡಲ್ಲ. ನಾವು ಸ್ವಲ್ಪ ನೋಡ್ಕೊಂಡು ನಮ್ಮ ಒಂದು ರೀತಿ ಒಳಗೆ ನಾವು ಮಾಡ್ತೇವೆ ತಿಟ್ಟೆವು. ಸೊ ಇದು ಕ್ರಿಶ್ಚನ್ ಪಾಂಟ್ ನಾಟಿನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ ಆಮೇಲೆ ಮತ್ತೆ ಲಾಗ್ನಾಗ ತೋರಿಸ್ತೀನಿ ಮುಂದಿನ ಲಾಗ್ದಾಗ. ಬಟ್ ಈಗಿನ ಲಾಗ್ ಏನು ಸ್ಪೆಷಲಪ್ಪ ಅಂದ್ರೆ ನಾವು ಹೊಂಟೆವು ಬೆಂಗಳೂರಿಗೆ. ನಾವು ಆಮೇಲೆ ಮಾತಾಡಲ್ಲ, ನಾನು ಲಾಗ್ ಮಾಡೋತ್ನಾಗೆ ಮಾತಾಡೋದೆ. ತನ್ನ ಡಿಸ್ಟರ್ಬ್ ಮಾಡಕ್ಕೆ ಬಂದ್ಬಿಡ್ತಾರೆ ರೀ ಹಿಂಗೆ. ನಮ್ಮವರೇ ನಮಗೆ ತ್ರಾಸ ಕೊಡ್ತಾರನ್ನೋದು ಇದೊಂದು ಎಕ್ಸಾಂಪಲ್ ಇರಲಿ. ಈ ಲಾಗ್ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಸ್ವಲ್ಪ ಸ್ಪೆಷಲ್ ಐತಿ. ಯಾಕಂದ್ರೆ ನಮ್ಮ ಟೀಮ್ ಪ್ರಕಾಶ್ ಆರ್ ಕೆ ಟೀಮ್ ಗೋಯಿಂಗ್ ಟು ಬೆಂಗಳೂರು. ಯಾಕೆ ಬೆಂಗಳೂರು ಕೊಂಟೆವು ಅನ್ನೋದು ಮತ್ತೆ ಹಂಗೆ ಮುಂದೆ ತೋರಿಸ್ತೀನಿ. ಬಟ್ ಏನೇ ಹೋಗಲಿ ಎಲ್ಲೇ ಹೋಗಲಿ ಮಜಾ ಮಾಡೋದು ಮಾತ್ರ ಬಿಡಲ್ಲ. ಸೊ ಹಿಂಗೆ ಕಂಟಿನ್ಯೂ ಲಾಗ್ ನೋಡ್ಕೊಟ್ಟು ಹೋಗ್ರಿ. ಲಾಸ್ಟ್ ತನಕ ನಿಮಗೆ ಮಜಾ ಬರಲೇಬೇಕು. ಹಂಗೆ ನಾವು ಮಾಡ್ತೇವೆ, ಬಿಡಾಕ್ ಹೋಗ್ಬೇಡ್ರಿ. ಹ್ಯಾಪಿ ಆನಿವರ್ಸರಿ. ವಿಡಿಯೋ ಐತ್ರಿ. ಫ್ರೆಂಚ್ ಫ್ರೈಸ್ ವಿತ್ ಏನು ಚೀಸ್, ಹೆಂಗ ಅನಿಸ್ತ ಟೇಸ್ಟ್? ಸೂಪರ್ ಸೂಪರ್. ಹಾಂ ಹೆಂಗೈತೆ? ಸೊ ಇನ್ನೊಂದು ಬಂದೈತೆ ಪನ್ನೀರ್ ಸ್ಟಿಕ್. ಹ್ಞೂ ಟ್ರೈ ಮಾಡ್ರಿ ಅದನ್ನು. ಫೈನಲಿ ಹಮಾರ ಛೋಟೆ ಬೆಸ್ಟ್ ಕುಕ್ ಶೆಫ್. ಹಾಂ ಸಾಕು ಇದು, ಮುಂದಿನ ಗಟ್ಟೆ ಕಡ್ಕೊರಿ. ಮೊದಲು ಬಿಜಾಪುರದಾಗ ಹತ್ತಾಗ ಒಬ್ಬನೇ ಇದ್ದೆ, ಈಗ ಬೆಂಗಳೂರಿಗೆ ಬಂದ್ಬಿಟ್ಟು. ಇಲ್ಲ ಜನ ಜಾತ್ರೆ ನೋಡ್ರಿ, ಮಂದಿಗೆ ನೋಡ್ರಿ ಇಲ್ಲಿ. ಸೊ ಫೈನಲಿ ಎಲ್ಲರೂ ಬೆಂಗಳೂರದಾಗ ಒಂದು ಕಡೆ ಕೂಡಿದೆವು ಮತ್ತೆ. ಸೊ ಪ್ರಕಾಶ್ ಅಣ್ಣ ಓಲಾ ಬುಕ್ ಮಾಡತ್ತಾರ, ಯಾಕಂದ್ರೆ ಈಗ ಹೋಗುವಂಥ ಜಾಗ ಸ್ವಲ್ಪ ಸ್ಪೆಷಲ್ ಐತೆ. ಸ್ಪೆಷಲ್ ಐತೆ ಏನಂತೇಳಿ ಕೊನೆವರೆಗೂ ನೋಡ್ರಿ ವಿಡಿಯೋ. ಹಾಂ ಅದು ಸ್ಪೆಷಲ್ ಏನೈತೆ ಅನ್ನೋದು ಕೊನೆವರೆಗೂ ನೋಡಲೇಬೇಕು, ಅಂದರೆ ಗೊತ್ತಾಕದು ಏನು ಸ್ಪೆಷಲ್ ಅನ್ನೋದು. ಅವ್ರಿಗೆ ವೇಟ್ ಮಾಡ್ತಾರೆ ನಮ್ಮ ಅಣ್ಣವರು ಎಲ್ಲ ಹಿಂಡಿ ಬಿಜಾಪುರ ನೋಡ್ರಿ ಅಲ್ಲಿ ನಮ್ಮ ಸೈಡ್ದವ್ರು ಸುಮ್ಮನೆ ತಿರುಗಾಡಕ್ಕಂತ ಬೆಂಗಳೂರಿಗೆ ಬಂದಾರ. ನಮ್ಗೆ ಭೇಟಿ ಆಗ್ಯಾರ ಈಗ ನಾವು ಆ ಲೊಕೇಶನ್ ಓಲಾ ಬುಕ್ ಮಾಡ್ಯಾರ ಪ್ರಕಾಶ್ ಅಣ್ಣ, ಈಗ ಆ ಲೊಕೇಶನ್ ಹೋಗ್ತೇವು. ಸೊ ಬೆಂಗಳೂರಿಗೆ ಬಂದಾಗ ತುಟ್ಟಿ ಆಗಬಾರ್ದು ಅಂತೇಳಿ ಡಯಟ್ ಮೇಂಟೈನ್ ಮಾಡ್ತಾರೆ ಇಲ್ಲಿ ನಮ್ಮ ಮಂದಿ. ಹಾ ಎಲ್ಲನ ನೋಡಿ, ಆರು ಮಂದಿ ಹಾಫ್ ಲೀಟರ್ ನೀರು ಹಾಫ್ ಮಂದಿ ಇದೇವು. ಸೊ ಮುಂಜಾನೆ ನಾಷ್ಟ ಮೂರು ಹೇಳ್ರಲ್ಲ ಮತ್ತೆ ಒಂದೇ ಕಡೆ ಕೊಡ್ರಿ. ಜನಸಂಖ್ಯೆ ಅಭಾವದ ಮೇಲೆ ನೋಡ್ಲಾರ್ದೇನೆ ಒಂದು ತಮ್ದು ತಗೊಂಡು ತಾವು ಹೋಗಿ ದಂಡಿಗೆ ನಿಂತಾರ. ಹಚ್ಚರಿ ಸರ್ ಒಟ್ಟು ಇಲ್ಲಿ ಮಂದಿ ನೋಡಿ ಹಚ್ಚರಿ, ಏನೇನದ ಒಟ್ಟು ಹಾಕ್ರಿ ನೋಡ್ರಿ. ಪ್ರಕಾಶ್ ಅಣ್ಣ ಹೆಂಗ್ ಮಾಡ್ಯಾರ ಅಂದ್ರೆ ಎಲ್ಲಾರ್ಗೂ ಲಾಗ್ ಮಾಡಕ್ ಹಚ್ಚ. ಇವರು ಲಾಗರ್ ಸರ್, ಇವರು ಲಾಗರ್ ಈಗ ಎಲ್ಲಾರು ಲಾಗರ್ ಆದ್ರೆ ನಾವೇನು ಹೊಯ್ಕೋರ. ಸೊ ಓಲಾ ಗಾಡಿಗೆ ಸಂಬಂಧ ವೇಟ್ ಮಾಡತ್ತೇವು. ನೀವು ಲಾಗರ? ಸೊ ನೀವು ಲಾಗ್ ಮಾಡ್ತಾ ಇರ್ತೀರಾ? ಹೌದು. ಚೆನ್ನಾಗಿದೆ, ಚಲೋ ಅದಿರಿ. ಎಲ್ಲಾರ್ಗಿ ಯೂಟ್ಯೂಬ್ದಿಂತ ಇನ್ಕಮ್ ಬೇಕಾಗ್ಯದ. ಆಸೆ ಅನ್ನೋದು ಕೊನೆನೇ ಇಲ್ಲ.
ಇಲ್ಲ ನೋಡ್ರಿ, ತಮ್ದ ಒಂದೇ ತಗೊಂಡು ಎಲ್ಲಾರ್ದು ಫಿಲ್ ಕೊಡುವಂತ ಮನಸ್ಥಿತಿ ಇಲ್ಲವರು ಇವ್ರೇ ಪ್ರಕಾಶ್ ಆರ್ಕೆ ಅವರು. ಮತ್ತೆ ಓಲಾ ಬಂದೈತಿ, ಈಗ ಓಲಾದಾಗ ಕೂತು. ಸೊ ಇನೋವಾ ಬುಕ್ ಆಗಿತ್ತು, ಯಾಕಂದ್ರೆ ಭಾಳ ಮಂದಿ ಅದಲ್ಲ ಕುಂದ್ರಕ್ಕೆ ಜಾಗ ಬೇಕಲ್ಲ. ಸೊ ಅದಕ್ಕೆ ಈಗ ನಮ್ಮ ಯಾವ ಲೊಕೇಶನ್ಗೆ ಹೋಗ್ಬೇಕಂತ ಮಾಡಿದ್ದೇವೆ ಆ ಲೊಕೇಶನ್ಗೆ ಹೊಂಟೆವು. ಸೊ ಕೀಪ್ ವಾಚಿಂಗ್ ಗೈಸ್, ಮುಂದೆ ಎಲ್ಲಿ ಹೊಂಟೆವು ಎಲ್ಲಿ ಹೋಗ್ತೇವೆ ಅನ್ನೋದು ತೋರಿಸ್ಕೊತಿರ್ತೀನಿ, ನೋಡ್ಕೋತೀರಿ ನಮ್ಮ ಪಯಣ ಗಾಡಿ ಒಳಗೆ. ನೀವು ಚಲೋ ಮಾಡೋರಿ. ಸೊ ಇಲ್ಲಿ ನೀವು ನೋಡ್ಬೋದು, ಈಗ ಫೇಮಸ್ ಮೆಜೆಸ್ ಸಿಗ್ನ್ಯಾಗ ಒಂದು ಅಣ್ಣಮ್ಮ ದೇವಸ್ಥಾನ ಐತಲ್ಲ, ಇಲ್ಲಿ ಭಾಳ ಒಂದು ವಿಶೇಷವಾದ ಗುಡಿ. ಇಲ್ಲಿ ಬಂದವರೆಲ್ಲ ಸ್ವಲ್ಪ ಜಾಸ್ತಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತಿರ್ತಾರೆ, ನಾವು ಮಾಡಿ ಬಂದೇವು. ಬಿಡಲ್ಲ, ಏನು ಬಿಡಲ್ಲ ಬೆಂಗಳೂರದಂದ. ಇವತ್ತು ಭಾಳ ಎಂಜಾಯ್ ಮಾಡೋ ಪ್ಲಾನಿಂಗ್ ಐತಿ ನನಗೆ, ಇದು ಕ್ಯಾನ್ಸಲ್ ಆಗಿ ಸಂಜೆ ಫಿಕ್ಸ್ ಆದ್ರು ಇಳಿಸ್ಬಿಡ್ರಿ ಅವ್ರಿಗೆ. ಇಲ್ಲೇ ಸಂಜೆ ಮುಂದೆ ಮಾಡ್ತಾರೆ ಅವ್ರಿಗೆ. ಸಮಾಜಮುಖಿ ಬಂದವ್ರೆ ಟಿಕೆಟ್ ರೀ.